ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳಿಗೆ ಶುಭ ಹಾರೈಸುತ್ತೇನೆ ಯಾವುದೇ ಪರಿಶ್ರಮವಿಲ್ಲದೆ ಸಿಗಲಾರದು ನೋ ಪೇನ್ ನೋ ಗೇನ್ ಆದ್ದರಿಂದ ದೃಢಮನಸ್ಕರಾಗಿ ತಾವೆಲ್ಲರೂ ಸರಿಯಾದ ರೀತಿಯಲ್ಲಿ ಓದಿದ್ದೇ ಆದರೆ ತಮ್ಮ ಯಶಸ್ಸು ಖಂಡಿತ ಈ ವಿಡಿಯೋದಲ್ಲಿ ನಾನು ಐದು ಅಂಕದ ಪ್ರಶ್ನೆ ಪಾಠ ಎರಡು ವೈಯಕ್ತಿಕ ಭಿನ್ನತೆಗಳು ದ್ವಿತೀಯ ಪಿ ಯು ಸಿಗೆ ಸಂಬಂಧಿಸಿದಂತೆ ಐದು ಅಂಕದ ಪ್ರಶ್ನೆಗಳನ್ನು ಮತ್ತು ಹತ್ತು ಅಂಕದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಪ್ರತಿ ಪ್ರಶ್ನೆಗೆ ಒಂದು ಪುಟ ಮೀರದಂತೆ ಉತ್ತರ ಬರೆಯಿರಿ ಅಂದರೆ ಇದು ಐದು ಅಂಕದ ಪ್ರಶ್ನೆ ಒಂದು ಮಾನಸಿಕ ವಯಸ್ಸು ಮತ್ತು ಬುದ್ಧಿ ಲಬ್ಧಗಳ ಪರಿಕಲ್ಪನೆಗಳನ್ನು ವಿವರಿಸಿರಿ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ಪ್ರಥಮ ಬಾರಿಗೆ ಪರಿಚಯಿಸುವುದರೆಂದರೆ ಫ್ರಾನ್ಸ್ ದೇಶದ ಮನೋವಿಜ್ಞಾನಿ ಆಲ್ಫ್ರೆಡ್ ಬೀನೆಯವರು ಒಬ್ಬ ವ್ಯಕ್ತಿ ಮಾನಸಿಕ ವಯಸ್ಸು ಎಂಬುದು ಅವನ ಭೌತಿಕ ಬೆಳವಣಿಗೆಯ ಮಟ್ಟವನ್ನು ಸೂಚಿಸುವುದಾಗಿ ಅದನ್ನು ಬುದ್ಧಿಶಕ್ತಿ ಪರೀಕ್ಷಣಗಳ ಮೂಲಕ ವ್ಯಕ್ತಿಯ ಸಾಧನೆಯ ಮಟ್ಟವನ್ನು ಆಧರಿಸಿ ನಿರ್ಧರಿಸಲಾಗುತ್ತದೆ ಬಿನೆ ಸೃಷ್ಟಿಯವರು ಸೈನ್ಯವರು ವೈಯಕ್ತಿಕ ವಯೋಮಾನಕ್ಕೆ ವ್ಯಕ್ತಿಯ ವಯೋಮಾನಕ್ಕೆ ಅನುಗುಣವಾಗಿ ಬುದ್ಧಿಶಕ್ತಿ ಪರೀಕ್ಷಣಗಳನ್ನು ವ್ಯವಸ್ಥೆಗೊಳಿಸುವ ಮೂಲಕ ಮಾನಸಿಕ ವಯಸ್ಸಿನ ಅಳತೆಯನ್ನು ನಿರ್ಧರಿಸುವ ಮಾನಗಳನ್ನು ರಚಿಸ್ ರಚನೆ ಮಾಡಿದ್ದಾರೆ ವ್ಯಕ್ತಿಯ ನಿರ್ದಿಷ್ಟ ವಯೋಮಾನದಲ್ಲಿ ಭೌತಿಕ ಸಾಮರ್ಥ್ಯಗಳ ಬೆಳವಣಿಗೆಯ ಮಟ್ಟವನ್ನು ಸೂಚಿಸುವ ಮಾನವೇ ಮಾನಸಿಕ ವಯಸ್ಸು ಆಗಿದೆ ವ್ಯಕ್ತಿಯ ನಿರ್ದಿಷ್ಟ ವಯಸ್ಸಿನಲ್ಲಿ ಭೌತಿಕವಾಗಿ ಆತ ಎಷ್ಟು ಬೆಳೆದಿದ್ದಾನೆ ಎಂಬುದನ್ನು ಕೂಡ ಸೂಚಿಸುವ ವಯಸ್ಸನ್ನು ನಾವು ಎಂ ಎ ಅಥವಾ ಮಾನಸಿಕ ವಯಸ್ಸಿನಿಂದ ಕರೀತೇವೆ ಮಗುವಿನ ಮಾನಸಿಕ ವಯಸ್ಸಿನ ಆಧರಿಸಿ ಅವನ ಭೌತಿಕ ಬೆಳವಣಿಗೆಯ ಮಟ್ಟ ಸಾಮಾನ್ಯ ಮಟ್ಟದಲ್ಲಿದೆಯೋ ಅಥವಾ ಸಾಮಾನ್ಯಕ್ಕಿಂತ ಮಟ್ಟದಲ್ಲಿ ಇಲ್ಲವೆಯೋ ಅಥವಾ ಕೆಳಮಟ್ಟದಲ್ಲಿದೆಯೋ ಅದಕ್ಕಿಂತ ಹೆಚ್ಚಾಗಿದೆಯೋ ಎಂದು ಪರೀಕ್ಷಿಸಲಾಗುತ್ತದೆ ನಿಜ ವಯಸ್ಸಿಗಷ್ಟೇ ಇದ್ದರೆ ಅದು ಸಾಮಾನ್ಯ ಬುದ್ಧಿಶಕ್ತಿ ಎಂದು ಮಾನಸಿಕ ವಯಸ್ಸು ನಿಜಕ್ಕಿಂತಲೂ ಹೆಚ್ಚು ಇದ್ದರೆ ಬುದ್ಧಿವಂತರೆಂದು ಮಾನಸಿಕ ವಯಸ್ಸು ನಿಜ ವಯಸ್ಸಿಗಿಂತ ಕಡಿಮೆ ಇದ್ದರೆ ಅದು ಕಡಿಮೆ ಬುದ್ಧಿಶಕ್ತಿ ಎಂದು ನಿರ್ಧರಿಸಲಾಗುತ್ತದೆ ಬುದ್ಧಿ ಲಬ್ಧ ಬುದ್ಧಿಶಕ್ತಿ ಸೂಚ್ಯಾಂಕ ಮಾನಸಿಕ ಸಾಮರ್ಥ್ಯದ ಬೆಳವಣಿಗೆಯ ದರವನ್ನು ಬುದ್ಧಿ ಲಬ್ಧ ಎಂದು ಕರೆಯಲಾಗುತ್ತದೆ ಈ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಜರ್ಮನ್ ಮನೋವಿಜ್ಞಾನಿಯಾದ ವಿಲಿಯಮ್ಸ್ ಸ್ಪರ್ನ್ ಅವರು ಬುದ್ಧಿ ಲಬ್ಧವು ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸಿಗಿರುವ ಅನುಪಾತವಾಗಿದೆ ಮಾನಸಿಕ ವಯಸ್ಸನ್ನು ದೈಹಿಕ ವಯಸ್ಸಿನಿಂದ ಭಾಗಿಸುವುದರ ಮೂಲಕ ಬುದ್ಧಿ ಲಬ್ಧವನ್ನು ನಾವು ಕಂಡುಹಿಡಿತೇವೆ ಇದನ್ನು ಸೂತ್ರದ ಮೂಲಕ ಕೂಡ ನಾವು ಲೆಕ್ಕಿಸಬಹುದು ಈ ಬುದ್ಧಿ ಲಬ್ಧ ಕಂಡುಹಿಡಿಯುವ ಸೂತ್ರ ಬರೋಬ್ಬರಿ ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು ಹಂಡ್ರೆಡ್ ಐ ಕ್ಯೂ ಬರೋಬ್ಬರಿ ಎಂ ಎ ಡಿವೈಡ್ ಬೈ ಸಿ ಎ ಇಂಟು ಹಂಡ್ರೆಡ್ ಇದರ ಮೂಲಕ ನಾವು ಇದನ್ನು ಲೆಕ್ಕಿಸಬಹುದು ಇದು ಐದು ಅಂಕದ ಪ್ರಶ್ನೆಯಾಗಿದೆ ಸ್ನೇಹಿತರೆ ಎರಡು ಬುದ್ಧಿಶಕ್ತಿಯ ಪರೀಕ್ಷೆಗಳ ಉಪಯೋಗಗಳನ್ನು ಬರೆಯಿರಿ ಅವುಗಳಿಂದ ಏನು ಉಪಯೋಗ ಇದೆ ಯಾವ ಪರೀಕ್ಷೆಗಳನ್ನು ಕಂಡು ಕಂಡುಹಿಡಿಸೋದರಿಂದ ಏನೇನು ಉಪಯೋಗಗಳು ಇದಾವೆ ಒಂದು ಮಗುವಿನ ಭೌತಿಕ ಸಾಮರ್ಥ್ಯವನ್ನು ಅರಿಬಹುದು ಪ್ರತಿಭಾನ್ವಿತ ಮತ್ತು ನಿಧಾನವಾಗಿ ಕಲಿಯುವ ಮಕ್ಕಳನ್ನು ಗುರುತಿಸಿ ಅವರಿಗೆ ಶಿಕ್ಷಣ ವ್ಯವಸ್ಥೆಯನ್ನು ನೀಡಬಹುದು ಮಕ್ಕಳ ಮಾನಸಿಕ ಮತ್ತು ದೌರ್ಬಲ್ಯ ಮಟ್ಟವನ್ನು ತಿಳಿದು ಪರಿಹರಿಸಬಹುದು ಬುದ್ಧಿಶಕ್ತಿಯನ್ನು ಆಧರಿಸಿ ಮಕ್ಕಳನ್ನು ವರ್ಗೀಕರಣ ಮಾಡಬಹುದು ವ್ಯಕ್ತಿಗಳಿಗೆ ವಿವಿಧ ಜವಾಬ್ದಾರಿಗಳನ್ನು ಕೊಡುವುದು ಈ ಬುದ್ಧಿಶಕ್ತಿ ಪರೀಕ್ಷೆಗಳ ಮೂಲಕ ಮಾಡಲಿ ವೈಯಕ್ತಿಕ ಸಾಮರ್ಥ್ಯಗಳನ್ನು ಗುರುತಿಸಿ ಪರಿಹಾರವನ್ನು ಒದಗಿಸಬಹುದು ಶೈಕ್ಷಣಿಕ ಹಾಗೂ ವೃತ್ತಿ ಮಾರ್ಗದರ್ಶನವನ್ನು ನೀಡಬಹುದು ವಿವಿಧ ವಿಭಾಗಗಳಿಗೆ ಪ್ರವೇಶ ನೀಡುವಲ್ಲಿ ಇದು ಸಹಾಯ ಆಗ್ತದೆ ಮನೋರೋಗಿಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಕೂಡ ಇದು ಮಹತ್ವದ ಕಾರ್ಯವನ್ನು ಮಾಡುತ್ತದೆ ಶೈಕ್ಷಣಿಕ ಸಂಶೋಧನೆಗಳನ್ನು ಕೈಗೊಳ್ಳುವಲ್ಲಿ ಈ ಪರೀಕ್ಷಣೆಗಳು ಸಹಾಯವಾಗ್ತವೆ ಹಾಗಂತಂದ್ರೆ ಕೆಲವೊಂದು ಸಾಮಾನ್ಯ ಬುದ್ಧಿಶಕ್ತಿ ಇರುವ ಮಕ್ಕಳು ಇರ್ತಾರೆ ಈ ಪರೀಕ್ಷೆ ಮಾಡೋದ್ರಿಂದ ಅದು ನಮ್ಗೆ ಗೊತ್ತಾಗ್ತದೆ ಅವರಿಗೆ ಇನ್ನೂ ಹೆಚ್ಚಾಗಿ ಪ್ರತಿಭಾವಂತ ಬುದ್ಧಿ ಶಕ್ತಿ ಇರುವ ಮಕ್ಕಳೊಂದಿಗೆ ಹೋಲ್ ಯಾಕಂದರೆ ಅವರ ಬುದ್ಧಿಶಕ್ತಿ ಮಕ್ಕಳು ಬುದ್ಧಿ ಲಬ್ಧನೇ ಬೇರೆ ಆಗಿರುತ್ತೆ ಇವರ ಬುದ್ಧಿ ಲಬ್ಧನೇ ಬೇರೆ ಆಗಿರ್ತದೆ ಆದ್ದರಿಂದ ಸಾಮಾನ್ಯ ಇರುವ ಮಕ್ಕಳನ್ನು ಪ್ರತಿಭಾನ್ವಿತ ಮಕ್ಕಳನ್ನಾಗಿ ಮಾಡಲು ಯಾವ್ಯಾವ ಪರೀಕ್ಷೆಗಳನ್ನು ಮಾಡಬೇಕು ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ಇದರಿಂದ ನಮಗೆ ಗೊತ್ತಾಗ್ತದೆ ಮೂರು ಸಂವಿಧಾನಾತ್ಮಕ ಬುದ್ಧಿಶಕ್ತಿಯ ಮೂಲ ಘಟಕಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಸ್ವಯಂ ಅರಿವು ಪ್ರತಿ ಕ್ಷಣವು ವ್ಯಕ್ತಿಯು ತಮ್ಮಲ್ಲಿ ಉಂಟಾಗುವ ಭಾವನೆಗಳನ್ನು ತಿಳಿಯುವುದು ಯಾವುದೇ ನಿರ್ಧಾರ ಕೈಗೊಳ್ಳುವಾಗ ಸೂಕ್ಷ್ಮದ ಸಾಮರ್ಥ್ಯಗಳನ್ನು ಉಪಯೋಗಿಸಿಕೊಳ್ಳುವುದು ತಮ್ಮ ಸಾಮರ್ಥ್ಯ ಹಾಗೂ ಇತಿಮಿತಿಗಳ ನಿಜವಾದ ಅನ್ನು ಅರಿಯುವುದು ಎರಡು ಸ್ವಯಂ ನಿಯಂತ್ರಣ ನಾವು ಕೈಗೊಳ್ಳುವ ಯಾವುದೇ ಕಾರ್ಯವನ್ನು ಸುಲಭವಾಗಿ ಸಾಧಿಸಲು ನಮ್ಮ ಸಂವೇದಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವುದು ನಮ್ಮ ಗುರಿ ಸಾಧನೆಯಾಗುವವರಿಗೆ ಭಾವೋದ್ವೇಗಗಳ ನಿಯಂತ್ರಣ ಹಾಗೂ ಭಾವಾತ್ಮಕ ಭಾವನಾತ್ಮಕ ವಿಚಲನೆ ಆಗದನ್ನು ಸ್ವಯಂ ನಿಯಂತ್ರಣ ಮಾಡಿಕೊಳ್ಳಲಾಗುತ್ತದೆ ಯಾವುದೇ ನಮ್ಮ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ನಮ್ಮನ್ನು ನಾವೇ ಕಂಟ್ರೋಲ್ ಮಾಡಿಕೊಳ್ಳೋಕೆ ಇದು ಸಹಾಯಕವಾಗುತ್ತದೆ ಮೂರು ಸ್ವಯಂ ಪ್ರೇರಣೆ ಗುರಿಗಳ ಸಾಧನೆಯ ಕಡೆಗೆ ಸಾಗಲು ನಮ್ಮ ಆಯ್ಕೆಗಳನ್ನು ಇಲ್ಲವೇ ಮಾರ್ಗಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಲ್ಲಿ ನಮ್ಮ ಗುರಿ ಸಾಧನೆಯಾಗುವವರೆಗೂ ಭಾವವು ಗರಿಷ್ಠ ಸಾಧನೆಗೆ ಇದು ಸಹಾಯ ಮಾಡುತ್ತದೆ ನಾಲ್ಕು ಅನುಭೂತಿ ಶಕ್ತಿ ಇತರರ ಭಾವನೆಗಳಿಗೆ ಸ್ಪಂದಿಸುವುದು ಮತ್ತು ಭಾವನೆಗಳನ್ನು ಅಭಿಪ್ರಾಯಗಳನ್ನು ಪರಿಗಣಿಸುವುದು ಉತ್ತಮ ವ್ಯವಹಾರ ಮತ್ತು ವಿಭಿನ್ನ ಮನೋಭಾವದ ಜನರ ಹೊಂದಿಕೊಳ್ಳುವುದು ಅನುಭೂತಿಯ ಇರುವ ಶಕ್ತಿಯಾಗಿದೆ ಇದು ಎಂಥ ಅವರಿಗೆ ಮಾನಸಿಕವಾದಂತಹ ವಿಭಿನ್ನ ಬೇರೆ ಬೇರೆ ಮನೋಭಾವದವರು ಇರ್ಬೋದು ಆ ಮನೋಭಾವದರು ಇರುವ ವ್ಯಕ್ತಿಗಳ ಕೂಡ ನಾವೇನು ಮಾಡುವುದು ಹೊಂದಾಣಿಕೆ ಮಾಡಿಕೊಳ್ಳಲು ಅನುಭೂತಿ ಸಹಾಯಕವಾಗ್ತದೆ ಐದು ಸಾಮಾಜಿಕ ಕೌಶಲಗಳು ಸಾಮಾಜಿಕ ಸನ್ನಿವೇಶಗಳಲ್ಲಿ ಸಮರ್ಪಕವಾಗಿ ಅರ್ಥ ಮಾಡಿಕೊಳ್ಳುವುದು ಸಾಮಾಜಿಕ ಸಂಬಂಧಗಳಲ್ಲಿ ಭಾವನೆಗಳನ್ನು ಸರಿಯಾಗಿ ಬಳಸಿಕೊಳ್ಳುವಿಕೆ ಪರಸ್ಪರ ಉತ್ತಮ ಸಂಬಂಧವನ್ನು ಬೆಳೆಸಿಕೊಳ್ಳಲು ಸಹಾಯವಾಗುತ್ತದೆ ಮನುಷ್ಯ ಸಂಘಜೀವಿಯಾಗಿದ್ದಾನೆ ಅವನು ಸಾಮಾಜಿಕವಾಗಿ ಎಲ್ಲರೊಂದಿಗೆ ಬೆರೆಯಬೇಕಾಗುತ್ತದೆ ಸಮಾಜದಲ್ಲಿ ಒಂದೇ ರೀತಿಯ ಬುದ್ಧಿಶಕ್ತಿ ಇರುವ ಜನರು ಇರುವುದಿಲ್ಲ ಅವರೊಂದಿಗೆ ಬೇರೆ ಬೇರೆ ಅನುಭೂತಿ ಹೊಂದಿರುವ ಜನರು ಇರ್ತಾರೆ ಮನೋಭಾವ ವಿಭಿನ್ನ ಮನೋಭಾವದವರು ಜನರು ಇರ್ತಾರೆ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಬೇಕಾದ್ರೆ ಸಾಮಾಜಿಕ ಕೋಶಗಳು ನಮಗೆ ಸಹಾಯವಾಗ್ತವೆ ಈ ರೀತಿಯಾದಂಥ ಐದು ಅಂಶಗಳನ್ನು ನೀವು ವಿವರಿಸಿದ್ದೇ ಆದಲ್ಲಿ ನಿಮಗೆ ಐದು ಅಂಕಗಳು ದೊರೆಯುತ್ತವೆ ಪ್ರಶ್ನೆ ನಾಲ್ಕು ಸೃಜನಾತ್ಮಕ ವ್ಯಕ್ತಿಯ ಗುಣಲಕ್ಷಣಗಳನ್ನು ಬರೆಯಿರಿ ಯಾವುದನ್ನು ಹೊಸದನ್ನು ಸೃಷ್ಟಿಸುವುದಕ್ಕೆ ನಾವು ಸೃಜನಾತ್ಮಕತೆ ಅಂತ ಕರಿತೀವಿ ಸೃಜನಾ ಹೊಸದನ್ನು ಸೃಷ್ಟಿಸಬೇಕಂದ್ರೆ ವ್ಯಕ್ತಿ ಯಾವ ರೀತಿಯಾಗಿ ಗುಣಲಕ್ಷಣವನ್ನು ಹೊಂದಿರಬೇಕು ಸೃಜನಾತ್ಮಕವಾದ ಮಗು ವಿಚಾರ ಮತ್ತು ಅಭ್ಯಕ್ತಿಯಲ್ಲಿ ಸ್ವಂತಿಕೆಯನ್ನು ಹೊಂದಿರುವುದು ಅವನ ಗರಿಷ್ಠ ಪ್ರಮಾಣದ ಅರಿವು ಕುತೂಹಲ ಮತ್ತು ಏಕಾಗ್ರತೆಯನ್ನು ಹೊಂದಿರುವನು ಅವನು ತನ್ನ ಪರಿಸರ ಕುರಿತು ಹೆಚ್ಚು ಹೆಚ್ಚು ತಿಳಿದುಕೊಳ್ಳಲು ಕುತೂಹಲವನ್ನು ಹೊಂದುವನು ಸೃಜನಶೀಲ ಮಗು ತನ್ನ ನಂಬಿಕೆಗಳು ಮತ್ತು ಮೌಲ್ಯಗಳಲ್ಲಿ ದೃಢ ವಿಶ್ವಾಸವನ್ನು ಹೊಂದುವನು ಇವನು ಕುತೂಹಲ ಮತ್ತು ಸಂಶೋಧನಾತ್ಮಕ ಗುಣವನ್ನು ಹೊಂದಿರ್ತಾನೆ ವಿವಿಧ ಸಮಸ್ಯೆಗಳ ಕುರಿತು ಸ್ವತಂತ್ರವಾಗಿ ಆಲೋಚನೆಯನ್ನು ಮಾಡ್ತಾನೆ ಇವನು ಅಸ್ಪಷ್ಟತೆ ಮತ್ತು ತೆಗಳುವಿಕೆಯನ್ನು ಸಹಿಸಿಕೊಳ್ತಾನೆ ಇದನ್ನು ಮಹತ್ವಾಕಾಂಕ್ಷಿ ಉಳ್ಳ ಮತ್ತು ಸಮಸ್ಯೆಗಳಿಗೆ ಗರಿಷ್ಠ ಸಂವೇದನಾಶೀಲತೆಯನ್ನು ಹೊಂದಿರ್ತಾನೆ ಇವನು ಆಲೋಚನೆ ಗ್ರಹಿಕೆ ಕಾರ್ಯವಿಧಾನದಲ್ಲಿ ನಮ್ಯತೆಯ ಗುಣವನ್ನು ಹೊಂದಿರ್ತಾನೆ ಇವನು ವಿಷ ದೀಕರಿಸುವ ಮತ್ತು ಸವಿಸ್ತಾರವಾದ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿರ್ತಾನೆ ನಿರರ್ಗಳವಾಗಿ ಅಭಿವ್ಯಕ್ತಿಗೊಳಿಸುವ ಸಾಮರ್ಥ್ಯ ಇರಲಿರುತ್ತದೆ ಇವನಲ್ಲಿ ಗರಿಷ್ಠ ಮಟ್ಟದ ಸೌಂದರ್ಯಪಾಸಕ ಗುರಿ ಕೂಡ ಇರ್ತದೆ ಇವನು ತನ್ನದೇ ಆದ ಸ್ವಂತಿಕೆಯನ್ನು ಹೊಂದಿರ್ತಾನೆ ಮತ್ತು ಸ್ಪಷ್ಟವಾಗಿ ಯಾರು ತೆಗಲಿದರೂ ಅದರಲ್ಲಿ ಯಾವಾಗಲೂ ಧನಾತ್ಮಕ ಚಿಂತನೆಯನ್ನು ಮಾಡ್ತಿರ್ತಾನೆ ಉತ್ತಮವಾದ ತನ್ನ ಸ್ವಂತಿಕೆಯ ಮೂಲಕ ಒಂದು ಹೊಸದನ್ನು ಕಂಡುಹಿಡಿಯಲು ಪ್ರಯತ್ನಿಸ್ತಾನೆ ಇದು ಸೃಜನಶೀಲತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಸಂಪಿಕ್ತವಾಗಿ ಬರೆಯಬೇಕು ಜ್ಞಾನಾತ್ಮಕ ಅಂಶಗಳು ನಿರರ್ಗಳತೆ ಸ್ವಂತಿಕೆ ನಮ್ಯತೆ ಮತ್ತು ವಿಸ್ತೃತಗೊಳಿಸುವಿಕೆ ಎರಡು ವ್ಯಕ್ತಿಗತ ಅಂಶಗಳು ಸೃಜನಶೀಲತೆಯ ಮೇಲೆ ಪ್ರಭಾವ ಬೀರುವ ವ್ಯಕ್ತಿಗತ ಅಂಶಗಳಲ್ಲಿ ಅಭಿಪ್ರಾಯ ಅತ್ಯಂತ ಮಹತ್ವವಾದ ಅಂಶವನ್ನು ಅಂಶವಾಗಿದೆ ಆಸಕ್ತಿ ಕುತೂಹಲ ಮೋಹ ಅರ್ಪಣಾ ಮನೋಭಾವ ಮತ್ತು ಉತ್ಸಾಹ ಮುಂತಾದ ಅಭಿಪ್ರಾಯ ಅಂಶಗಳ ಜೊತೆಗೆ ಕಾರಣವಾಗುವ ವ್ಯಕ್ತಿತ್ವದ ಇತರ ಅಂಶಗಳೆಂದರೆ ಅವಿರತ ಪ್ರಯತ್ನ ಅವಿರತ ಪ್ರಯತ್ನ ಧೈರ್ಯ ಅನುಭೋಗಗಳಿಗೆ ಮುಕ್ತ ಅವಕಾಶ ಅಭಿವೃದ್ಧಿ ಹೊಂದಬೇಕೆಂಬ ಆಸೆ ಕೆಲವೊಮ್ಮೆ ಪ್ರಬಲ ಭಾವಾತ್ಮಾತ್ಮಕ ಅಂಶವಾಗಿರುತ್ತದೆ ಯಾವುದೇ ಒಬ್ಬ ವ್ಯಕ್ತಿಗೆ ತಾವು ಫ್ರೀಯಾಗಿ ಬಿಟ್ಟಾಗ ಮಾತ್ರ ಅವರಲ್ಲಿ ಆಲೋಚನೆಗಳು ಹೊರಟು ಬೀಳ್ತವೆ ನೀವು ಹೀಗೆ ಮಾಡಬೇಕು ಇಷ್ಟೇ ರಿಸ್ಟ್ರಿಕ್ಷನ್ಸ್ಗಳು ಕಂಡೀಷನ್ಸ್ಗಳನ್ನು ಹಾಕಿದರೆ ಆ ವ್ಯಕ್ತಿಗಳಲ್ಲಿ ಭಾವನಾತ್ಮಕವಾಗಿ ಅಥವಾ ಮಾನಸಿಕವಾಗಿ ಯಾವುದೇ ಜ್ಞಾನಗಳು ಹೊರಗಡೆ ಹೊಂದಲಿಕ್ಕೆ ಆಗಲಿಕ್ಕಿಲ್ಲ ಸೃಜನಶೀಲತೆಯ ಮೇಲೆ ಪ್ರಭಾವ ಬೀರುವ ಪರಿಸರದ ಅಂಶಗಳು ಪರಿಸರ ಅಂಶವನ್ನು ಪ್ರಚೋದಿಸುವ ಪೋಷಿಸುವ ಸ್ವಾಭಾವಿಕ ಅಡಿಯನ್ನುಂಟು ಮಾಡುವ ಹಾನಿಕಾರಕವಾದ ಅಂಶಗಳೆಂದು ಗುರುತಿಸಬಹುದು ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಬೆಳೆಸುವಲ್ಲಿ ಪರಿಸರದ ಅಂಶಗಳು ಕೂಡ ತುಂಬ ಪ್ರಭಾವವನ್ನು ಬೀರುತ್ತವೆ ಎರಡು ಪುಟ ಮೂರು ಮೀರದಂತೆ ಅಂದರೆ ಇಷ್ಟೊಂದು ಅಂಕ ಹೇಳಿದ ನಾವು ಐದು ಅಂಕದ ಪ್ರಶ್ನೆಗಳು ಈ ಹೇಳ್ತಾ ಇರೋದು ಹತ್ತು ಅಂಕದ ಪ್ರಶ್ನೆಗಳು ಪ್ರತಿಯೊಂದಕ್ಕೆ ಎರಡು ಪುಟಗಳು ಮೀರದಂತೆ ಉತ್ತರಿಸಿರಿ ಪ್ರಶ್ನೆ ಒಂದು ವೈಯಕ್ತಿಕ ಭಿನ್ನತೆಯ ಕ್ಷೇತ್ರಗಳನ್ನು ಕುರಿತು ಬರೆಯಿರಿ ಮನೋವಿಜ್ಞಾನದ ಪರಿಭಾಷೆಯಲ್ಲಿ ಒಬ್ಬನನ್ನು ಇನ್ನೊಬ್ಬನಿಗೆ ಬೇರ್ಪಡಿಸುವಂತಹ ಹಾಗೂ ಪ್ರತಿಯೊಬ್ಬ ವೈಯಕ್ತಿಕ ಕ್ರಿಯೆಯನ್ನು ವಿಶಿಷ್ಟ ವ್ಯಕ್ತಿಯನ್ನಾಗಿ ಮಾಡುವಂತಹ ಲಕ್ಷಣಗಳನ್ನು ವೈಯಕ್ತಿಕ ಭಿನ್ನತೆಗಳು ಎಂದು ಕರೀತಾರೆ ವೈಯಕ್ತಿಕ ಭಿನ್ನತೆಯ ಕ್ಷೇತ್ರಗಳು ಶಾರೀರಿಕ ಭಿನ್ನತೆಗಳು ವ್ಯಕ್ತಿಗಳ ಎತ್ತರ ತೂಕ ಗಾತ್ರ ಬಣ್ಣ ಹಾಗೂ ದೇಹದ ಅಂಗಾಂಗಗಳ ರಚನೆ ಚರ್ಮದ ಬಣ್ಣ ಕಾಲು ಪಾದಗಳ ರಚನೆ ಮುಂತಾದ ಶಾರೀರಿಕ ಗುಣಲಕ್ಷಣಗಳಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನತೆಯನ್ನು ನಾವು ಕಾಣ್ತೇವೆ ಭೌತಿಕ ಭಿನ್ನತೆಗಳು ವ್ಯಕ್ತಿಗಳು ಭೌತಿಕ ಸಾಮರ್ಥ್ಯಗಳಾದ ಆಲೋಪನ ಆಲೋಚನಾ ಶಕ್ತಿ ಶಕ್ತಿಯನ್ನು ಗ್ರಹಿಸುವಿಕೆ ಶಕ್ತಿ ಕಲ್ಪನಾ ಶಕ್ತಿ ಪಾಸಾಗುವ ಸಾಮರ್ಥ್ಯ ಸೃಜನಶೀಲತೆ ಸ್ಮೃತಿ ಶಕ್ತಿ ಬುದ್ಧಿಶಕ್ತಿ ಮುಂತಾದವು ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯತ್ಯಾಸವಾಗ್ತದೆ ಸಂವೇದನಾತ್ಮಕ ಭಿನ್ನತೆಗಳು ಪ್ರತಿಯೊಬ್ಬ ವ್ಯಕ್ತಿ ತನ್ನದೇ ಆದಂಥ ರೀತಿಯಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸ್ತಾನೆ ಅವನಿಗೆ ಭಾವ ತನ್ನ ಭಾವನೆ ವ್ಯಕ್ತಪಡಿಸಲು ಬರುತ್ತದೆ ಭಾವನಾತ್ಮಕ ಭಿನ್ನತೆಯಾಗಿರುವುದು ಸಹಜ ಕೆಲವು ವ್ಯಕ್ತಿಗಳಲ್ಲಿ ಧನಾತ್ಮಕ ಭಾವನೆಗಳಾದ ಪ್ರೀತಿ ವಿಶ್ವಾಸ ವಿನೋದ ಇತ್ಯಾದಿಗಳು ಸಾಮಾಜಿಕ ಹೊಂದಾಣಿಕೆಯಲ್ಲಿ ಭಿನ್ನತೆಗಳು ಇರುತ್ತವೆ ಸಮಾಜವನ್ನು ಬಿಟ್ಟು ಮನುಷ್ಯನ ಅಸ್ತಿತ್ವವನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ನಾವೆಲ್ಲ ಸಮಾಜದಲ್ಲಿ ಬೆಳೆದು ಬೆಳೆದು ಬರಬೇಕಾಗುತ್ತದೆ ಆದಾಗೂ ಕೆಲವು ವ್ಯಕ್ತಿಗಳು ಜನಪ್ರಿಯರಾಗುತ್ತಾರೆ ಕೆಲವು ಸಹಕಾರ ಮನೋಭಾವನೆಯನ್ನು ಹೊಂದಿರುತ್ತಾರೆ ಎಲ್ಲರನ್ನೂ ಹೊಂದಿಕೊಂಡು ಹೋಗು ಹೋಗಲು ಅವರು ಬಯಸ್ತಾರೆ ಐದು ಸಾಧನೆಯಲ್ಲಿ ಭಿನ್ನತೆಗಳು ವ್ಯಕ್ತಿ ವ್ಯಕ್ತಿಗಳ ನಡುವೆ ಅವರ ಸಾಧನೆಗಳಲ್ಲಿ ಭಿನ್ನತೆಯನ್ನು ನಾವು ಕಾಣ್ತೇವೆ ಒಂದು ಮಟ್ಟದ ಬುದ್ಧಿಶಕ್ತಿ ಹೊಂದಿರುವ ಒಂದೇ ರೀತಿಯ ಶಾಲಾ ಶಿಕ್ಷಣ ಪಡೆದು ವ್ಯಕ್ತಿಗಳಲ್ಲಿಯೂ ಸಹ ಅವರ ಸಾಧನೆಯಲ್ಲಿ ವ್ಯತ್ಯಾಸಗಳನ್ನು ಕಂಡುಬರ್ತದೆ ಮನೋಭಾವನೆಯಲ್ಲಿ ಭಿನ್ನತೆಗಳು ಯಾವುದೇ ವ್ಯಕ್ತಿ ವಿಷಯ ಅಥವಾ ವಸ್ತುವಿನ ಬಗ್ಗೆ ಒಬ್ಬ ವ್ಯಕ್ತಿ ಹೊಂದಿರುವ ನಿರ್ದಿಷ್ಟ ಭಾವನೆಯೇ ಮನೋಭಾವ ವ್ಯಕ್ತಿಯು ಪಡೆಯುವ ಅನುಭವ ಆಧರಿಸಿ ಇವು ರೂಪುಗೊಳ್ಳುತ್ತವೆ ಅನುಭಾವಗಳನ್ನು ವ್ಯಕ್ತಿಯಿಂದ ವ್ಯಕ್ತಿ ಭಿನ್ನವಾಗಿರುತ್ತವೆ ಮತ್ತು ವರ್ತನೆಯು ಅದರ ಮೇಲೆ ಪ್ರಭಾವವನ್ನು ಬೀರುತ್ತದೆ ಅಭಿಕ್ಷಮತೆ ಅಭಿಕ್ಷಮತೆಯಲ್ಲಿನ ಭಿನ್ನತೆಗಳು ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ತೋರುವಂತೆ ಮಾಡುವ ಸಾಮರ್ಥ್ಯವನ್ನು ಅಭಿಕ್ಷಮತೆ ಎಂದು ತೋರ್ತಾರೆ ವ್ಯಕ್ತಿಗಳಲ್ಲಿ ವಿವಿಧ ಪ್ರಮಾಣದಲ್ಲಿ ಈ ಗುಣವು ವಿಶೇಷವಾಗಿ ಕಂಡುಬರುತ್ತದೆ ಇದರಿಂದ ವ್ಯಕ್ತಿಗಳು ಹೆಚ್ಚು ಸಾಮರ್ಥ್ಯ ಇರುತ್ತಾರೆ ಆಸಕ್ತಿಯಲ್ಲಿ ಭಿನ್ನತೆಗಳು ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವಿನ ಸುತ್ತ ಕೇಂದ್ರೀಕೃತವಾದಂಥ ಮನಸ್ಥಿತಿ ಸ್ಥಿತಿಯನ್ನು ನಾವು ಆಸಕ್ತಿ ಅಂತೀವಿ ಆಸಕ್ತಿಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆಯಾಗಿರುತ್ತವೆ ವ್ಯಕ್ತಿಗಳ ದೃಷ್ಟಿಕೋನದ ಗುರಿಗಳು ಪ್ರವೃತ್ತಿಗಳು ಅವಶ್ಯಕತೆಗಳು ಮುಂತಾದವುಗಳನ್ನು ವಿಭಿನ್ನ ಆಸಕ್ತಿಗಳು ಎಂದು ಕರೀತಾರೆ ಮನೋಚಾಲನ ಕೌಶಲ್ಯಗಳ ವಿಭಿನ್ನತೆಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಅವರ ಕೌಶಲ್ಯಗಳಲ್ಲಿ ಕೂಡ ವ್ಯತ್ಯಾಸಗಳನ್ನು ಕಾಣ್ತೀವಿ ಕೆಲವು ಮಕ್ಕಳು ಪ್ರಾರಂಭದಲ್ಲಿಯೇ ಕೌಶಲ್ಯಪೂರ್ಣ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನು ತೋರ್ತಾರೆ ಕೆಲವು ಆಮೇಲೆ ತೋರ್ತಾರೆ ಸ್ವಪರಿಕಲ್ಪನೆಯಲ್ಲಿ ಭಿನ್ನತೆ ಮಗು ಬೆಳವಣಿಗೆ ಹಾಗೂ ವಿಕಾಸ ಹೊಂದುವಂತೆ ತನ್ನ ಪರಿಸರದ ವ್ಯಕ್ತಿಗಳು ವಸ್ತುಗಳು ಘಟನೆ ಕುರಿತು ಪರಿಕಲ್ಪನೆಯನ್ನು ಹೊಂದುತ್ತಾನೆ ಅದೇ ರೀತಿಯಾಗಿ ಅವರು ತಮ್ಮ ಸಾಮರ್ಥ್ಯ ಹಾಗೂ ಇತಿಮಿತಿಗಳನ್ನು ಕುರಿತು ಕೂಡ ತಿಳುವಳಿಕೆ ಮತ್ತು ಪ್ರಯತ್ನಗಳನ್ನು ಹೊಂದಿರುತ್ತಾರೆ ಹತ್ತು ಅಂಕದ ಪ್ರಶ್ನೆಗಳಲ್ಲಿ ಎರಡನೇ ಪ್ರಶ್ನೆ ಬುದ್ಧಿಶಕ್ತಿ ಪರೀಕ್ಷೆಗಳ ವಿಧಗಳನ್ನು ಉದಾಹರಣೆ ಸಮೇತ ವಿವರಿಸಿರಿ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷಣಗಳು ಒಂದು ಸಮಯದಲ್ಲಿ ಕೇವಲ ಒಬ್ಬ ವ್ಯಕ್ತಿ ಬುದ್ಧಿಶಕ್ತಿಯನ್ನು ಒಬ್ಬ ಪರೀಕ್ಷಕ ಪರೀಕ್ಷಿಸುವ ಪರೀಕ್ಷಣಗಳಿಗೆ ವೈಯಕ್ತಿಕ ಬುದ್ಧಿಶಕ್ತಿ ಒಬ್ಬರು ಮಾತ್ರ ಒಬ್ಬರನ್ನ ಪರೀಕ್ಷಿಸಬಹುದು ಆಲ್ಫ್ರೆಡ್ ಬಿನಿಯವರು ಬುದ್ಧಿಶಕ್ತಿ ಪರೀಕ್ಷೆಗಳು ಪಿತಾಮಹ ಎಂದು ಕರೀತಾರೆ ಮೊಟ್ಟ ಮೊದಲು ಇದನ್ನು ಕಂಡುಹಿಡಿದವರು ಆಲ್ಫ್ರೆಡ್ ಆದ್ದರಿಂದ ಅವರಿಗೆ ಪಿತಾಮಹ ಅಂತ ಕರೀತಾರೆ ವೈಯಕ್ತಿಕ ಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆಗಳು ಒಬ್ಬ ಪರೀಕ್ಷಣಗಳು ಒಂದು ಸಮಯದಲ್ಲಿ ಅಥವಾ ಭಾಷೆ ಘಟಕಗಳಾದ ಅಕ್ಷರ ಪದ ವಾಕ್ಯ ವ್ಯಾಕರಣ ಸಂಖ್ಯೆಗಳನ್ನು ಬಳಸಿಕೊಂಡು ಕೇವಲ ಒಬ್ಬ ವ್ಯಕ್ತಿ ಬುದ್ಧಿಶಕ್ತಿಯನ್ನು ಅಳೆಯುವ ಪರೀಕ್ಷೆಗಳನ್ನು ವೈಯಕ್ತಿಕ ಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆಗಳು ಅಂತ ಕರೀತಾರೆ ಬೀನಿ ಸೈಮನ್ ಬುದ್ಧಿಶಕ್ತಿ ಪರೀಕ್ಷಣ ಸ್ಟ್ಯಾನ್ಫೋರ್ಡ್ ಬೀನೆ ಬುದ್ಧಿಶಕ್ತಿ ಪರೀಕ್ಷಣ ಬಿ ವೈಯಕ್ತಿಕ ಅಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷಣೆಗಳು ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಪರೀಕ್ಷಕ ಭಾಷೆಯಲ್ಲಿ ಬಳಸದೆ ಚಿತ್ರ ಸಹಿತ ಚಿಹ್ನೆ ಹಾಗೂ ನಕ್ಷೆಗಳ ಮೂಲಕ ಕೇವಲ ಒಬ್ಬ ವ್ಯಕ್ತಿಯ ಬುದ್ಧಿಶಕ್ತಿಯನ್ನು ಅಳೆಯುವ ಪರೀಕ್ಷಣೆಗಳನ್ನು ವೈಯಕ್ತಿಕ ಅಶಾಬ್ದಿಕ ಪರೀಕ್ಷಣೆಗಳು ಎನ್ನುತ್ತಾರೆ ರೇಮನ್ಸ್ ಪ್ರೋಗ್ರೆಸಿವ್ ಮ್ಯಾಟ್ರಿಕ್ಸ್ ಟೆಸ್ಟ್ ಮೂರು ವೈಯಕ್ತಿಕ ಕ್ರಿಯಾತ್ಮಕ ಬುದ್ಧಿಶಕ್ತಿ ಪರೀಕ್ಷೆಗಳು ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಬ್ಬ ಪರೀಕ್ಷಕ ಕೇವಲ ಒಬ್ಬ ಪರೀಕ್ಷಾರ್ಥಿಯನ್ನು ಕ್ರಿಯೆ ಇಲ್ಲದೆ ಚಟುವಟಿಕೆಗಳಲ್ಲಿ ತೊಡಗಿಸಿ ಚಳಕದ ಅಳೆಯುವ ಮೂಲಕ ಬುದ್ಧಿಶಕ್ತಿಯನ್ನು ಪರೀಕ್ಷಿಸುವುದು ಕ್ರಿಯಾತ್ಮಕ ಅಥವಾ ಕಾರ್ಯನಿರ್ವಾಹಕ ಪರೀಕ್ಷೆಯಾಗಿದೆ ಉದಾಹರಣೆಗೆ ಭಾಟಿಯ ಅವರು ಕ್ರಿಯಾತ್ಮಕ ಬುದ್ಧಿಶಕ್ತಿ ಪರೀಕ್ಷೆ ಡೇವಿಡ್ ವೆಪ್ಲರ್ ಅವರ ಬುದ್ಧಿಶಕ್ತಿ ಪರೀಕ್ಷೆ ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆಗಳು ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆಗಳು ಏಕಕಾಲಕ್ಕೆ ಅನೇಕ ವ್ಯಕ್ತಿಗಳ ಬುದ್ಧಿಶಕ್ತಿಯನ್ನು ಅಳೆಯುವ ಪರೀಕ್ಷೆಗಳಾಗಿದ್ದು ಇವುಗಳು ಕೂಡ ಪೇಪರ್ ಪೆನ್ಸಿಲ್ ಪರೀಕ್ಷೆಗಳಾಗಿವೆ ಸಾಮಾಜಿಕ ಬುದ್ಧಿಶಕ್ತಿ ಪರೀಕ್ಷಣಗಳು ಏಕಕಾಲಕ್ಕೆ ಅನೇಕ ಅ ಅಕ್ಷರಸ್ಥ ವ್ಯಕ್ತಿಗಳ ಓದು ಬರಹ ಎಲ್ ಬಲ್ಲವರ ಬುದ್ಧಿಶಕ್ತಿಯ ಸಾಮಾಜಿಕವಾಗಿ ಅಳೆಯಲಾಗುತ್ತದೆ ಇದನ್ನು ಭಾಷೆಯನ್ನು ಬಳಸುವುದಿಲ್ಲ ಆರ್ಮಿ ಆಲ್ಫಾ ಪರೀಕ್ಷೆ ಆರ್ಮಿ ಜನರಲ್ ಕ್ಲಾಸಿಫಿಕೇಶನ್ ಪರೀಕ್ಷೆ ಸಾಮೂಹಿಕ ಅಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆಗಳು ಏಕಕಾಲಕ್ಕೆ ಅನೇಕ ನಕ್ಷರಸ್ಥ ವ್ಯಕ್ತಿಗಳು ಇಲ್ಲವೇ ಭಾಷೆಯನ್ನು ಅರಿಯದವರ ಬುದ್ಧಿಶಕ್ತಿಯನ್ನು ಸಾಮೂಹಿಕವಾಗಿ ಅಳೆಯಲಾಗುತ್ತದೆ ಇಲ್ಲಿ ಭಾಷೆ ಬಳಕೆ ಇರುವುದಿಲ್ಲ ಆರ್ಮಿ ಬೀಟಾ ಪರೀಕ್ಷೆ ಚಿಕ್ಯಾಗೋ ಅಶಾಬ್ದಿಕ ಪರೀಕ್ಷೆ ಹತ್ತು ಅಂಕದ ಪ್ರಶ್ನೆಗಳಲ್ಲಿ ಇದು ಮೂರನೇ ಪ್ರಶ್ನೆ ಸೃಜನಾತ್ಮಕತೆಯ ಮೇಲೆ ಪ್ರಭಾವ ಬೀರುವ ಅಂಕಗಳು ಯಾವ ಅಂಶಗಳು ಯಾವುವು ಸೃಜನಶೀಲತೆಯನ್ನು ಪೋಷಿಸುವ ಕ್ರಮಗಳನ್ನು ಕುರಿತು ಬರೆಯಿರಿ ಸೃಜನಶೀಲತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಜ್ಞಾನಾತ್ಮಕ ಅಂಶ ನಿರರ್ಗಳತೆ ಅಡೆತಡೆ ಇಲ್ಲದೆ ಪ್ರತಿ ಪ್ರತಿಕ್ರಯಿಸುವುದು ನಿರರ್ಗಳತೆ ಎನ್ನುತ್ತಾರೆ ಒಂದು ಮಾನಸಿಕ ಪ್ರಕ್ರಿಯೆಯಾಗಿದ್ದು ನಿರರ್ಗಳತೆಯ ವಿಚಾರಗಳು ಹರಿಯುತ್ತವೆ ಮತ್ತು ಕಥೆ ಇಲ್ಲವೇ ಚಿತ್ರದ ಯುಕ್ತವಾದ ಶೀರ್ಷಿಕೆಯನ್ನು ನೀಡಲಾಗ್ತದೆ ಎರಡು ಸಂತಿಕೆ ಹೊಸದಾದ ಅಥವಾ ಪ್ರಾಯ ಪ್ರಯೋಜಕವಾಗಿರತಕ್ಕಂಥ ಉತ್ಪಾದನೆಯು ಸ್ವಂತಿಕೆ ಎನಿಸಿಕೊಳ್ಳುತ್ತದೆ ಹಲವಾರು ಮಾರ್ಗಗಳಲ್ಲಿ ಹಲವಾರು ವಿಧಗಳಲ್ಲಿ ಅಭಿವ್ಯಕ್ತಿಗೊಳಿಸ್ತಾನೆ ಮೂರು ನಮ್ಯತೆ ಇದು ದತ್ತ ಮಾಹಿತಿಯನ್ನು ರೂಪಾಂತರಿಸುವುದು ಅದನ್ನು ವ್ಯಾಖ್ಯಾನಿಸುವುದು ಅಥವಾ ಪುನರ್ ವ್ಯಾಖ್ಯಾನಿಸುವುದು ಹೊಸ ಉಪಯೋಗಗಳು ಅಳವಡಿಸುವುದು ಸಾಮರ್ಥ್ಯವಾಗಿದೆ ವಿಸ್ತೃತಗೊಳಿಸುವುದು ದತ್ತ ವಿಚಾರಗಳಲ್ಲಿರುವ ನಿಹಿತಾರ್ಥಗಳನ್ನು ಹೊರತೆಗೆಯುವುದು ದತ್ತ ಪ್ರಚೋದನೆಗೆ ಸನ್ನಿವೇಶಕ್ಕೆ ಹೊಸ ವಿಚಾರಗಳನ್ನು ಸೇರಿಸಿ ಹೇಳುವುದು ವ್ಯಕ್ತಿಯ ಅಂಶಗಳು ವ್ಯಕ್ತಿತ್ವದ ಅಂಶಗಳು ಸೃಜನಶೀಲತೆಯ ಮೇಲೆ ಪ್ರಭಾವ ಬೀರುವ ವ್ಯಕ್ತಿತ್ವದ ಅಂಶಗಳಲ್ಲಿ ಅಭಿಪ್ರೇರಣೆ ಅತ್ಯಂತ ಮಹತ್ವವಾದ ಅಂಶವಾಗಿದೆ ಆಸಕ್ತಿ ಅಥವಾ ಕುತೂಹಲ ಮೋಹ ಅರ್ಪಣಾ ಮನೋಭಾವ ಉತ್ಸಾಹ ಮುಂತಾದ ಅಭಿಪ್ರಾಯ ಅಂಶಗಳ ಜೊತೆಗೆ ಕಾರಣವಾಗುವ ವ್ಯಕ್ತಿತ್ವದ ಇತರ ಅಂಶಗಳೆಂದರೆ ಅವಿರತ ಪ್ರಯತ್ನ ಧೈರ್ಯ ಅನುಭವಗಳಿಗೆ ಮುಕ್ತ ಅವಕಾಶ ಅಭಿವೃದ್ಧಿ ಹೊಂದಬೇಕೆಂಬ ಅವರ ಮನೋಭಾವ ಸೃಜನಶೀಲತೆ ಮೇಲೆ ಪ್ರಭಾವ ಬೀರುವ ಪರಿಸರದ ಅಂಶಗಳು ಪರಿಸರದ ಅಂಶಗಳನ್ನು ಪ್ರಚೋದಿಸುವ ಪೋಷಿಸುವ ಸ್ವಾಭಾವಿಕವಾಗಿ ಉಂಟು ಮಾಡುವ ಮತ್ತು ಹಾನಿಕಾರಕ ಅಂಶಗಳೆಂದರೆ ಗುರುತಿಸುವುದು ಮಕ್ಕಳ ಸೃಜನಶೀಲತೆಯನ್ನು ಬೆಳೆಸುವಲ್ಲಿ ಪರಿಸರ ಅಂಶಗಳು ತುಂಬ ಪ್ರಭಾವವನ್ನು ಬೀರುತ್ತವೆ ಸೃಜನಶೀಲತೆಯನ್ನು ಪೋಷಿಸುವ ಕ್ರಮಗಳು ನಮ್ಯತೆ ಹೊಸ ಸಾಧ್ಯತೆಗಳ ಕುರಿತು ತೆರೆದ ಮನಸ್ಸು ಬುದ್ಧಿವಂತ ಮಂಥರ ತಂತ್ರ ಮನೋವೈಜ್ಞಾನಿಕ ಸ್ವಾತಂತ್ರ್ಯ ಮತ್ತು ರಕ್ಷಣೆ ಮೂಲಭೂತತೆಯನ್ನು ಉತ್ತೇಜಿಸುವುದು ಹಿಂಜರಿಕೆ ಹಂಚಿಕೆಯಿಂದ ದೂರ ಸರಿಯುವುದು ವಿಸ್ತರಿಸುವುದು ಆತ್ಮವಿಶ್ವಾಸ ಅಭಿಪ್ರೇರಣೆ ಸೃಜನಾತ್ಮಕ ವ್ಯಕ್ತಿಗೆ ಪೂರಕ ವಾತಾವರಣವನ್ನು ಕಲ್ಪಿಸುವುದು ಸಮುದಾಯದ ಸೃಜನಶೀಲತೆಯನ್ನು ಸಂಪನ್ಮೂಲ ವ್ಯಕ್ತಿಯನ್ನಾಗಿ ಮಾಡುವುದು ಸೃಜನಶೀಲತೆ ಇರುವ ಅಡೆತಡೆಯನ್ನು ತೊಂದರೆಗಳನ್ನು ನಿವಾರಿಸುವುದು ಪಠ್ಯಕ್ರಮವನ್ನು ಪಠ್ಯ ಕ್ರಮಬದ್ಧವಾಗಿ ವ್ಯವಸ್ಥಿತಗೊಳಿಸುವುದು ವಿಶೇಷ ತಂತ್ರಗಳನ್ನು ಉಪಯೋಗಿಸುವುದು ಹತ್ತು ಅಂಕದ ಪ್ರಶ್ನೆಗಳಲ್ಲಿ ಇದು ಆರನೇ ಅಂಕ ಆರನೇ ಪ್ರಶ್ನೆ ಅಭಿಕ್ಷಮತೆಯ ವಿವಿಧ ಸಂಕ್ಷಿ ವಿಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಇಂದ್ರಿಗೆ ಸಂಬಂಧಿಸಿದ ಅಭಿಕ್ಷಮತೆ ಪಂಚೇಂದ್ರಿಯಗಳಿಗೆ ಸಾಮರ್ಥ್ಯಗಳಿಗೆ ಸಂಬಂಧಿಸಿದ ಎಲ್ಲ ಅಭಿಕ್ಷಮತೆಗಳನ್ನು ಇಂದ್ರಿಯ ಅಭಿಕ್ಷಮತೆಗಳು ಎಂದು ಕರೆಯುತ್ತಾರೆ ಕೆಲವು ವ್ಯಕ್ತಿಗಳು ಕೇಳುವ ಸಾಮರ್ಥ್ಯವನ್ನು ಉಪಯೋಗಿಸಿಕೊಂಡು ಕೈಗಳನ್ನು ಚಟುವಟಿಕೆಗಳನ್ನು ಒಳಗೊಂಡ ಚಟುವಟಿಕೆಗಳನ್ನು ಅಭಿಕ್ಷಮತೆ ಹೊಂದಿರುತ್ತದೆ ಹೀಗೆ ವ್ಯಕ್ತಿಗಳು ಜ್ಞಾನೇಂದ್ರಿಯಗಳಿಗೆ ಸಂಬಂಧಿಸಿದ ಅಭಿಕ್ಷಮತೆಗಳು ಒಳಗೊಂಡಿರುತ್ತವೆ ಎರಡು ಯಂತ್ರವಿದ್ಯಾ ಅಭಿಕ್ಷಮತೆ ಕೆಲವು ವ್ಯಕ್ತಿಗಳು ಯಂತ್ರವಿದ್ಯಾ ಸಾಮರ್ಥ್ಯವನ್ನು ಒಳಗೊಂಡ ಚಟುವಟಿಕೆಗಳನ್ನು ಕೈಗೊಳ್ಳಲು ತೋರುತ್ತಾರೆ ಹಾಗೂ ಯಂತ್ರವಿದ್ಯಾ ಅಭಿಕ್ಷಮತೆ ಒಳಗೊಂಡುವ ವೃತ್ತಿ ಇಲ್ಲವೇ ಕೆಲವು ಕಾರ್ಯಗಳನ್ನು ಉತ್ತಮವಾಗಿ ಪ್ರದರ್ಶಿಸುತ್ತಾರೆ ವ್ಯಕ್ತಿ ವಿಶಿಷ್ಟ ಸಾಮರ್ಥ್ಯಗಳನ್ನು ಹೊಂದಿದ್ದಲ್ಲಿ ವೈಜ್ಞಾನಿಕ ಸಾಮರ್ಥ್ಯ ಸಲಕರಣೆಗಳನ್ನು ಉಪಯೋಗಿಸುವ ಹೊಂದಿಸುವ ಸರಿಪಡಿಸುವ ಬದಲಾಯಿಸುವ ಮುಂತಾದ ಚಟುವಟಿಕೆಗಳನ್ನು ಕೈಗೊಳ್ಳುತ್ತಾರೆ ಇಂತಹ ವಿಶಿಷ್ಟ ಸಾಮರ್ಥ್ಯ ಉಳ್ಳವರು ಯಂತ್ರವಿದ್ಯಾ ಅಭಿಕ್ಷಮತೆಯನ್ನು ಎಲ್ಲಿ ಆಸಕ್ತಿ ಹೊಂದಿರುವಂತ ಅಂತ ಕಲಾತ್ಮಕ ಅಭಿಕ್ಷಮತೆ ಕಲಾತ್ಮಕ ಸಾಮರ್ಥ್ಯವನ್ನು ಅಭಿಕ್ಷಮತೆಗೊಳಿಸುವಲ್ಲಿ ಸಂಬಂಧಿಸಿದ ಸಾಮರ್ಥ್ಯಗಳು ಇವುಗಳ ವ್ಯಾಪ್ತಿಗೆ ಬರುತ್ತವೆ ಈ ಚಟುವಟಿಕೆಗಳು ಮಾನವನ ವರ್ತನೆಯ ಭಾವನಾತ್ಮಕ ವಲಯಕ್ಕೆ ಸಂಬಂಧಿಸಿದವುಗಳಾಗಿವೆ ಕಲಾತ್ಮಕ ಮನೋಭಾವನೆಯಲ್ಲಿ ಇವರು ವ್ಯಕ್ತವಾಗಿರ್ತಾರೆ ಸಂಗೀತವಾಗಿರ್ತಾರೆ ಚಿತ್ರಕಲೆ ಬಿಡಿಸ್ತಾರೆ ಚಂದ್ರ ಹಾಡ್ತಾರೆ ಬರೀತಾರೆ ವೃತ್ತಿ ಅಭಿಕ್ಷಮತೆ ವಿವಿಧ ಉದ್ಯೋಗಗಳಲ್ಲಿ ಮತ್ತು ವೃತ್ತಿಗಳಲ್ಲಿ ವಿಶಿಷ್ಟ ಸಾಮರ್ಥ್ಯಗಳನ್ನು ಹೊಂದಿರ್ತಾರೆ ಅಭಿಕ್ಷಮತೆಗಳು ಅವರ ಇಲ್ಲವೇ ಉದ್ಯೋಗವನ್ನು ಒಬ್ಬ ವ್ಯಕ್ತಿ ಬೋಧನೆಯಲ್ಲಿ ತುಂಬ ಅಭಿಕ್ಷಮತೆಯನ್ನು ಹೊಂದಿರ್ತಾನೆ ಇದೇ ರೀತಿ ಶಾಲಾ ಅಭಿಕ್ಷಮತೆ ಶಿಸ್ತಿನಿಂದ ಅವರು ಕಲಿಕೆಯಲ್ಲಿ ಶಾಲಾ ಅಭಿಕ್ಷಮತೆಯನ್ನು ಹೊಂದಿರ್ತಾರೆ ಇದೇ ರೀತಿಯಾದಂಥ ಹಲವಾರು ಅಂಶಗಳನ್ನು ನಾವು ಇದರಲ್ಲಿ ನೋಡ್ಬೋದು ಐದು ಅಂಕದ ಮತ್ತು ಹತ್ತು ಅಂಕದ ಪ್ರಶ್ನೆಗಳನ್ನು ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇನೆ ಸ್ನೇಹಿತರೆ ಇದೇ ರೀತಿಯಾಗಿ ಇದನ್ನು ಬಿ ಎಡ್ನಲ್ಲಿ ಕೂಡ ನಾವು ಡಿ ಎಡ್ ಮತ್ತು ಬಿ ಎಡ್ಗಳಲ್ಲಿ ಪರೀಕ್ಷೆಗಳಲ್ಲಿ ಕೂಡ ನಾವು ಮನೋ ಸೈಕಾಲಜಿಯಲ್ಲಿ ಇದೇ ರೀತಿ ಸಹ ನಾವು ನೋಡ್ತೀವಿ ಇದು ಜಿ ಕೆ ಕೂಡ ಬರ್ತದೆ ಕೆ ಎ ಸೈ ಎಸ್ಗಳಲ್ಲಿ ಕೂಡ ನಾವು ಜಿ ಕೆ ಈ ಪ್ರಶ್ನೆಗಳನ್ನು ಪರಿವರ್ತನೆ ಮಾಡ್ಕೋಬೋದು ಇಷ್ಟಂದರೆ ತುಂಬ ಉಪಯುಕ್ತವಾದ ವೈಯಕ್ತಿಕ ಭಿನ್ನತೆಗಳು ಎಂದು ಚಾಪ್ಟರ್ ತುಂಬ ಸಹಾಯಕ ಕೂಡ ಆಗಿದೆ ಎಲ್ಲ ಕ್ಷೇತ್ರಗಳನ್ನು ಇದು ಒಳಗೊಂಡಿದೆ ಅಂತ ಅನ್ಕೋತೀನಿ ಇದೇ ರೀತಿಯಾದಂಥ ಇನ್ನೊಂದು ಹೊಸ ವಿಡಿಯೋದಿಂದ ನಿಮ್ಮೊಂದಿಗೆ ಹಾಜರಾಗ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪ್ಲೀಸ್ ಕಮೆಂಟ್ ಆನ್ ದಿಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಜೈ ಭಾರತ್